Bash ನಲ್ಲಿ ಲೂಪ್ಸ್ ನ ಕುರಿತಾದ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆಲ್ಲ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಫಾರ್ ಲೂಪ್ ಮತ್ತು ವೈಲ್ ಲೂಪ್ ಗಳನ್ನು ಉದಾಹರಣೆಗಳೊಡನೆ ಕಲಿಯುತ್ತೇವೆ. ಈ ಟ್ಯುಟೋರಿಯಲ್ ಗಾಗಿ ನಾನು Ubuntu Linux 12.04 OS ಮತ್ತು GNU Bash version 4.1.10 ಗಳನ್ನು ಉಪಯೋಗಿಸುತ್ತೇನೆ. ತಿಳಿದಿರಲಿ GNU Bash version 4 ಅಥವಾ ಹೆಚ್ಚಿನ ವರ್ಷನ್ ಇದಕ್ಕೆ ಬೇಕಾಗುತ್ತದೆ. ಮೊದಲು ಲೂಪ್ಸ್ ನ ಪರಿಚಯದೊಂದಿಗೆ ಪ್ರಾರಂಭಿಸೋಣ. ಲೂಪ್ಸ್ ಗಳನ್ನು ಸ್ಟೇಟ್ಮೆಂಟ್ ಗಳ ಗುಂಪನ್ನು ಪುನರಾವರ್ತಿತವಾಗಿ ಎಕ್ಸಿಕ್ಯೂಟ್ ಮಾಡಲು ಉಪಯೋಗಿಸುತ್ತೇವೆ. ಸಿಂಟ್ಯಾಕ್ಸ್ ಅನ್ನು ನೋಡೋಣ. ಫಾರ್ ಎಕ್ಸ್ಪ್ರೆಷನ್ 1 2 3 ಸ್ಟೇಟ್ಮೆಂಟ್ 1 2 3 ಮತ್ತು ಇದು ಫಾರ್ ಲೂಪ್ ನ ಕೊನೆ. For loop ಗೆ ಇನ್ನೊಂದು ಪರ್ಯಾಯ ಸಿಂಟ್ಯಾಕ್ಸ್. For variable in sequence range statement 1 2 3 ಮತ್ತು ಇದು for loop ನ ಕೊನೆ. ಮೊದಲ ಸಿಂಟ್ಯಾಕ್ಸ್ ಅನ್ನು ಉಪಯೋಗಿಸಿ for loop ನ ಒಂದು ಉದಾಹರಣೆಯನ್ನು ನೋಡೋಣ. ಈ ಪ್ರೋಗ್ರಾಂ ನಲ್ಲಿ ನಾವು ಮೊದಲ n ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುತ್ತೇವೆ. ಗಮನಿಸಿ ನಮ್ಮ ಫೈಲ್ ನ ಹೆಸರು for.sh. ಇದು ನಮ್ಮ ಶಿಬ್ಯಾಂಗ್ ಲೈನ್. ನಂಬರ್ ಎಂಬ ವೇರಿಯೇಬಲ್ ಬಳಕೆದಾರ ನೀಡಿದ ಬೆಲೆಯನ್ನು ಸ್ಟೋರ್ ಮಾಡುತ್ತದೆ. ಇಲ್ಲಿ ಈ ಬೆಲೆಯು ಇಂಟಿಜರ್ ಆಗಿದೆ. ಈಗ ಸಮ್ ಎಂಬ ವೇರಿಯೇಬಲ್ ಅನ್ನು ಸೊನ್ನೆಗೆ ಇನಿಷಿಯಲೈಸ್ ಮಾಡೋಣ. ಇಲ್ಲಿಂದ ಫಾರ್ ಲೂಪ್ ಪ್ರಾರಂಭವಾಗುತ್ತದೆ. ಮೊದಲು ಐ ಅನ್ನು ಒಂದಕ್ಕೆ ಇನಿಷಿಯಲೈಸ್ ಮಾಡಿದ್ದೇವೆ. ನಂತರ ನಾವು ಐ ಇದು ನಂಬರ್ ಗಿಂತ ಚಿಕ್ಕದೆ ಅಥವಾ ಸಮವಾಗಿದೆ ಎಂದು ಪರೀಕ್ಷಿಸುತ್ತೇವೆ. ಇಲ್ಲಿ ನಾವು ಸಮ್ ಅನ್ನು ಸಮ್ ಪ್ಲಸ್ ಐ ಎಂದು ಲೆಕ್ಕಿಸುತ್ತೇವೆ ಮತ್ತು ನಂತರ ಅದನ್ನು ಪ್ರಿಂಟ್ ಮಾಡುತ್ತೇವೆ. ಇದಾದ ನಂತರ ಐ ನ ಬೆಲೆಗೆ ಒಂದನ್ನು ಸೇರಿಸಿ ಹೆಚ್ಚಿಸುತ್ತೇವೆ ಮತ್ತು ನಂತರ ನಾವು ಈ ಕಂಡೀಷನ್ ಫಾಲ್ಸ್ ಆಗುವವರೆಗೂ ಕಂಡೀಷನ್ ಅನ್ನು ಪರೀಕ್ಷಿಸುತ್ತೇವೆ. ಫಾರ್ ಲೂಪ್ ನಿಂದ ಹೊರಬಂದ ಮೇಲೆ ಈ ಸಂದೇಶ ಪ್ರಿಂಟ್ ಆಗುತ್ತದೆ. ಈಗ ಪ್ರೋಗ್ರಾಂ ಅನ್ನು ಎಕ್ಸಿಕ್ಯೂಟ್ ಮಾಡಿ ಏನಾಗುತ್ತದೆ ಎಂದು ಪರೀಕ್ಷಿಸೋಣ. ಟರ್ಮಿನಲ್ ನಲ್ಲಿ chmod ಪ್ಲಸ್ x ಫಾರ್ ಡಾಟ್ sh ಎಂದು ಟೈಪ್ ಮಾಡಿ. ನಂತರ ಡಾಟ್ ಸ್ಲ್ಯಾಶ್ ಫಾರ್ ಡಾಟ್ sh ಎಂದು ಟೈಪ್ ಮಾಡಿ. ನಾನು ಇನ್ಪುಟ್ ಸಂಖ್ಯೆಯನ್ನು 5 ಎಂದು ನಮೂದಿಸುತ್ತೇನೆ. ಐ ನ ಬೆಲೆಗೆ ಲೆಕ್ಕ ಮಾಡಿದ ಮೊತ್ತವು ಡಿಸ್ಪ್ಲೇ ಆಗುತ್ತದೆ. ನಂತರ ಫಲಿತದ ಕೊನೆಯ ಸಾಲು ಸಮ್ ಆಫ್ ಫಸ್ಟ್ n ನಂಬರ್ಸ್ ಈಸ್ 15 ಎಂದು ಡಿಸ್ಪ್ಲೇ ಆಗುತ್ತದೆ. ಪ್ರೋಗ್ರಾಂ ನ ಹರಿವನ್ನು ನೋಡೋಣ. ನಾನು ಈಗ ವಿಂಡೋದ ಗಾತ್ರವನ್ನು ಬದಲಿಸುತ್ತೇನೆ. ಮೊದಲಿಗೆ ಐ ನ ಬೆಲೆಯು 1 ಆಗಿರುತ್ತದೆ. ನಂತರ ನಾವು 1 ಇದು 5 ಕ್ಕಿಂತ ಚಿಕ್ಕದೆ ಅಥವಾ ಸಮವೇ ಎಂದು ಪರೀಕ್ಷಿಸುತ್ತೇವೆ. ಈ ಕಂಡೀಷನ್ ಟ್ರೂ ಆಗಿರುವುದರಿಂದ ಸಮ್ ಅನ್ನು 0 ಪ್ಲಸ್ 1 ಎಂದು ಲೆಕ್ಕಿಸುತ್ತೇವೆ. ಈಗ ನಾವು ಸಮ್ ಅನ್ನು 1 ಎಂದು ಹೊಂದಿದ್ದೇವೆ. ನಂತರ ನಾವು ಸಮ್ ಅನ್ನು ಅಂದರೆ 1 ಅನ್ನು ಪ್ರಿಂಟ್ ಮಾಡುತ್ತೇವೆ. ಮುಂದೆ ಐ ನ ಬೆಲೆಗೆ 1 ಸೇರಿಸಲ್ಪಡುತ್ತದೆ ಮತ್ತು ಐ ನ ಹೊಸ ಬೆಲೆಯು 2 ಆಗಿರುತ್ತದೆ. ನಂತರ ನಾವು 2 ಇದು 5 ಕ್ಕಿಂತ ಚಿಕ್ಕದೆ ಅಥವಾ ಸಮವೇ ಎಂದು ಪರೀಕ್ಷಿಸುತ್ತೇವೆ. ಕಂಡೀಷನ್ ಟ್ರೂ ಆಗಿದೆ ಮತ್ತು ಈಗ ಸಮ್ ಇದು 1 ಪ್ಲಸ್ 2 ಅಂದರೆ 3 ಆಗುತ್ತದೆ. ಮುಂದೆ ಐ ನ ಬೆಲೆಗೆ 1 ಸೇರಿಸಲ್ಪಡುತ್ತದೆ ಮತ್ತು ಐ ನ ಹೊಸ ಬೆಲೆಯು 3 ಆಗಿರುತ್ತದೆ ಮತ್ತು ಸಮ್ ನ ಬೆಲೆಯು 6 ಆಗುತ್ತದೆ. ಈ ಸ್ಕ್ರಿಪ್ಟ್ ಐ ನ ಮುಂದಿನ ಬೆಲೆಯು ಸಮ್ ನ ಹಳೆಯ ಬೆಲೆಗೆ ಸೇರಿಸುತ್ತಾ ಮುಂದುವರಿಯುತ್ತದೆ. ಇದು ಐ ಲೆಸ್ ದನ್ ಆರ್ ಈಕ್ವಲ್ ಟು 5 ಎಂಬ ಕಂಡೀಷನ್ ಫಾಲ್ಸ್ ಆಗುವವರೆಗೆ ಮುಂದುವರಿಯುತ್ತದೆ. ಫಾರ್ ಲೂಪ್ ನಿಂದ ಹೊರಬಂದಾಗ ಕೊನೆಯ ಸಂದೇಶ ಪ್ರಿಂಟ್ ಆಗುತ್ತದೆ. ಈಗ ಎರಡನೆಯ ಸಿಂಟ್ಯಾಕ್ಸ್ ಅನ್ನು ಉಪಯೋಗಿಸಿ ಫಾರ್ ಲೂಪ್ ನ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ನಾನು ಈ ಕೋಡ್ ಅನ್ನು ಈ ಫೈಲ್ ನಲ್ಲಿ ಬರೆದು ಇದನ್ನು ಫಾರ್ ಹೈಫನ್ ಲೂಪ್ ಡಾಟ್ sh ಎಂದು ಹೆಸರಿಸಿದ್ದೇನೆ. ಈ ಸುಲಭವಾದ ಪ್ರೋಗ್ರಾಂ ಡಿರೆಕ್ಟರಿಯಲ್ಲಿರುವ ಫೈಲ್ಗಳನ್ನು ಪಟ್ಟಿ ಮಾಡುತ್ತದೆ. ಇದು ಶಿಬ್ಯಾಂಗ್ ಲೈನ್. ನಂತರ ನಾವು ಫಾರ್ ಲೂಪ್ ಅನ್ನು ಹೊಂದಿದ್ದೇವೆ. ls ಕಮಾಂಡ್ ಡಿರೆಕ್ಟರಿಯ ಕಮೆಂಟ್ ಅನ್ನು ಪಟ್ಟಿ ಮಾಡುತ್ತದೆ. ಹೈಫನ್ 1 ಒಂದು ಸಾಲಿನಲ್ಲಿ ಒಂದು ಫೈಲ್ ಅನ್ನು ಪಟ್ಟಿ ಮಾಡುತ್ತದೆ. ಇದು ನಿಮ್ಮ ಹೋಮ್ ಡಿರೆಕ್ಟರಿಯಲ್ಲಿ ಇರುವ ಎಲ್ಲಾ ಫೈಲ್ಗಳನ್ನು ಪಟ್ಟಿ ಮಾಡುತ್ತದೆ. ಇದು ಫಾರ್ ಲೂಪ್ ನ ಕೊನೆ. ಈಗ ಸ್ಕ್ರಿಪ್ಟ್ ಅನ್ನು ಟರ್ಮಿನಲ್ ನಲ್ಲಿ ಎಕ್ಸಿಕ್ಯೂಟ್ ಮಾಡಲು chmod ಪ್ಲಸ್ x ಫಾರ್ ಹೈಫನ್ ಲೂಪ್
dot sh ಎಂದು ಟೈಪ್ ಮಾಡಿ dot slash for hyphen loop dot sh ಎಂದು ಟೈಪ್ ಮಾಡಿ ಇದು ಹೋಮ್ ಡೈರೆಕ್ಟರಿಯಲ್ಲಿರುವ ಎಲ್ಲಾ ಫೈಲ್ಗಳನ್ನು ಡಿಸ್ಪ್ಲೇ ಮಾಡುತ್ತದೆ ಈಗ ನಾವು ವೈಲ್ ಲೂಪ್ ನ ಕುರಿತು ಕಲಿಯೋಣ ಮೊದಲಿಗೆ ಸಿಂಟ್ಯಾಕ್ಸ್ ಅನ್ನು ಅರ್ಥ ಮಾಡಿಕೊಳ್ಳೋಣ ವೈಲ್ ಕಂಡೀಷನ್ ಸ್ಟೇಟ್ಮೆಂಟ್ 1 2 3 ವೈಲ್ ಲೂಪ್ ನ ಕೊನೆ ಇದರ ಅರ್ಥವೇನೆಂದರೆ ವೈಲ್ ಲೂಪ್ ಕಂಡೀಷನ್ ಟ್ರೂ ಆಗಿರುವವರೆಗೂ ಎಕ್ಸಿಕ್ಯೂಟ್ ಆಗುತ್ತದೆ ಈಗ ವೈಲ್ ಲೂಪ್ ನ ಒಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ ನಾನು ಇದನ್ನು while.sh ಎಂದು ಹೆಸರಿಸಿದ್ದೇನೆ ಈ ಪ್ರೋಗ್ರಾಂ ನಲ್ಲಿ ನಾವು ಕೊಟ್ಟಿರುವ ವ್ಯಾಪ್ತಿಯಲ್ಲಿ ಎಲ್ಲಾ ಸಮಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುತ್ತೇವೆ ಒಮ್ಮೆ ಕೋಡ್ ಅನ್ನು ಅವಲೋಕಿಸೋಣ ಇಲ್ಲಿ ನಾವು ಬಳಕೆದಾರರಿಂದ ಒಂದು ಸಂಖ್ಯೆಯನ್ನು ಪಡೆದು ಅದನ್ನು ನಂಬರ್ ಎಂಬ ವೇರಿಯಬಲ್ ನಲ್ಲಿ ಸ್ಟೋರ್ ಮಾಡುತ್ತೇವೆ ನಂತರ I ಮತ್ತು sum ಎಂಬ ವೇರಿಯಬಲ್ ಗಳನ್ನು ಡಿಕ್ಲೇರ್ ಮಾಡಿ ಅವುಗಳನ್ನು ಸೊನ್ನೆಗೆ ಇನಿಷಿಯಲೈಸ್ ಮಾಡೋಣ ಇದು ವೈಲ್ ಕಂಡೀಷನ್ ಇಲ್ಲಿ ನಾವು I ಇದು ಬಳಕೆದಾರ ನೀಡಿದ ನಂಬರ್ ಗಿಂತ ಚಿಕ್ಕದೇ ಅಥವಾ ಸಮವಾಗಿದೆಯೇ ಎಂದು ಪರೀಕ್ಷಿಸುತ್ತೇವೆ ನಂತರ ನಾವು sum ನ ಬೆಲೆಗೆ I ನ ಬೆಲೆಯನ್ನು ಸೇರಿಸುತ್ತಾ ಹೊಸ sum ಅನ್ನು ಕಂಡುಹಿಡಿಯುತ್ತೇವೆ ನಂತರ I ನ ಬೆಲೆಗೆ 2 ಅನ್ನು ಸೇರಿಸುತ್ತೇವೆ ಇದು ನಾವು ಕೇವಲ ಸಮಸಂಖ್ಯೆಗಳನ್ನು ಮಾತ್ರ ಕೂಡಿಸುತ್ತೇವೆ ಎಂದು ದೃಢೀಕರಿಸುತ್ತದೆ ಮತ್ತು ವೈಲ್ ಲೂಪ್ ಅನ್ನು I ನ ಬೆಲೆಯು ನಂಬರ್ ನ ಬೆಲೆಯನ್ನು ಮೀರುವವರೆಗೂ ಪುನರಾವರ್ತಿಸುತ್ತೇವೆ ವೈಲ್ ಲೂಪ್ ನಿಂದ ಹೊರಬಂದ ನಂತರ ಕೊಟ್ಟಿರುವ ವ್ಯಾಪ್ತಿಯಲ್ಲಿ ಎಲ್ಲಾ ಸಮಸಂಖ್ಯೆಗಳ ಮೊತ್ತವನ್ನು ಪ್ರಿಂಟ್ ಮಾಡುತ್ತೇವೆ ಈಗ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ ಟರ್ಮಿನಲ್ ನಲ್ಲಿ chmod + x while.sh ಮತ್ತು /while.sh ಎಂದು ಟೈಪ್ ಮಾಡಿ ನಾನು ಇನ್ಪುಟ್ ಅನ್ನು 15 ಎಂದು ನೀಡುತ್ತೇನೆ ಫಲಿತದ ಕೊನೆಯ ಸಾಲು sum of the even numbers within the given range is 56 ಎಂದಾಗಿರುತ್ತದೆ ಈಗ ವಿಂಡೋದ ಗಾತ್ರ ಬದಲಾಯಿಸಿ ಫಲಿತವನ್ನು ವಿವರಿಸುತ್ತೇನೆ ಮೊದಲು I ಎಂದರೆ 0 ಇದು ನಂಬರ್ ಅಂದರೆ 15 ಕ್ಕಿಂತ ಚಿಕ್ಕದು ಅಥವಾ ಸಮವೇ ಎಂದು ಪರೀಕ್ಷಿಸುತ್ತದೆ ಕಂಡೀಷನ್ ಟ್ರೂ ಆಗಿರುವುದರಿಂದ sum ಇದು 0 + 0 ಅಂದರೆ 0 ಯೇ ಆಗಿರುತ್ತದೆ ಈಗ I ನ ಬೆಲೆಯನ್ನು 2 ಹೆಚ್ಚಿಸುತ್ತೇವೆ ಮತ್ತು I ನ ಹೊಸ ಬೆಲೆಯು 2 ಆಗುತ್ತದೆ ನಂತರ ನಾವು 2 ಇದು 15 ಕ್ಕಿಂತ ಚಿಕ್ಕದು ಅಥವಾ ಸಮವೇ ಎಂದು ಪರೀಕ್ಷಿಸುತ್ತೇವೆ ಪುನಃ ಕಂಡೀಷನ್ ಟ್ರೂ ಆಗಿರುವುದರಿಂದ 0 + 2 ಎಂದು ಸೇರಿಸುತ್ತೇವೆ ಈಗ sum ನ ಬೆಲೆಯು 2 ಆಗುವುದು ಮತ್ತು I ನ ಬೆಲೆಯು 2 ಹೆಚ್ಚಾಗುವುದು ಹಾಗಾಗಿ ಈಗ I ನ ಬೆಲೆಯು 2 + 2 ಅಂದರೆ 4 ಆಗುವುದು ಮತ್ತು sum ನ ಮುಂದಿನ ಬೆಲೆ 4 + 2 ಅಂದರೆ 6 ಆಗುವುದು ಹೀಗೆ ಸ್ಕ್ರಿಪ್ಟ್ I ನ ಹಿಂದಿನ ಬೆಲೆಗೆ 2 ಅನ್ನು ಸೇರಿಸುತ್ತಾ 15 ಅನ್ನು ಮೀರುವವರೆಗೂ ಮುಂದುವರಿಯುತ್ತದೆ ಮತ್ತು ನಾವು ಕೊನೆಗೆ sum ನ ಬೆಲೆಯನ್ನು 56 ಎಂದು ಪಡೆಯುತ್ತೇವೆ ಇಲ್ಲಿಗೆ ಈ ಟ್ಯುಟೋರಿಯಲ್ ನ ಕೊನೆಯನ್ನು ತಲುಪಿದ್ದೇವೆ ಸಾರಾಂಶವನ್ನು ನೋಡೋಣ ಈ ಟ್ಯುಟೋರಿಯಲ್ ನಲ್ಲಿ ನಾವು ಫಾರ್ ಲೂಪ್ ನ 2 ಬೇರೆ ಬೇರೆ ಸಿಂಟ್ಯಾಕ್ಸ್ ಗಳನ್ನು ಮತ್ತು ವೈಲ್ ಲೂಪ್ ನ ಕುರಿತು ಕಲಿತಿದ್ದೇವೆ ಸ್ವಂತ ಅಭ್ಯಾಸಕ್ಕಾಗಿ ಮೊದಲ n ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಮಾಹಿತಿಗಾಗಿ ಲಿಂಕ್ ನಲ್ಲಿರುವ ವಿಡಿಯೋ ನೋಡಿ ಅದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಕುರಿತು ತಿಳಿಸಿಕೊಡುತ್ತದೆ ನಿಮ್ಮಲ್ಲಿ ಒಳ್ಳೆಯ ಬ್ಯಾಂಡ್ವಿಡ್ತ್ ಇರದಿದ್ದರೆ ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್ ಇದು ಸ್ಪೋಕನ್ ಟ್ಯುಟೋರಿಯಲ್ ಗಳ ಕುರಿತು ಕಾರ್ಯಾಗಾರವನ್ನು ಏರ್ಪಡಿಸುತ್ತದೆ ಆನ್ಲೈನ್ ಟೆಸ್ಟ್ ನಲ್ಲಿ ತೇರ್ಗಡೆಯಾದವರಿಗೆ ಪ್ರಮಾಣಪತ್ರವನ್ನು ನೀಡುತ್ತದೆ ಹೆಚ್ಚಿನ ವಿವರಗಳಿಗಾಗಿ contact@spoken-tutorial.org ಗೆ ಬರೆಯಿರಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಇದು ಟಾಕ್ ಟು ಎ ಟೀಚರ್ ಯೋಜನೆಯ ಭಾಗವಾಗಿದೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ICT MHRD ಭಾರತ ಸರ್ಕಾರದಿಂದ ಅನುದಾನಿತವಾಗಿದೆ ಹೆಚ್ಚಿನ ಮಾಹಿತಿಯನ್ನು ಕೆಳಕಂಡ ಜಾಲತಾಣದಿಂದ ಪಡೆಯಬಹುದು spoken-tutorial.org/nmeict-intro ಈ ಪಾಠವನ್ನು ಫಾಸಿ ಮತ್ತು ಸ್ಪೋಕನ್ ಟ್ಯುಟೋರಿಯಲ್ ಟೀಮ್ಸ್ ಐಐಟಿ ಬಾಂಬೆ ಇವರು ಸಮರ್ಪಿಸಿರುತ್ತಾರೆ ಭಾಷಾಂತರ ಮತ್ತು ಧ್ವನಿ ವಿದ್ವಾನ್ ನವೀನ್ ಭಟ್ಟ ಉಪ್ಪಿನಪಟ್ಟಣ ನಮಸ್ಕಾರ ಧನ್ಯವಾದಗಳು